ಇಂದು ನಾವು ಸುಂಟರ ಗಾಳಿ ಪದ್ಯದ ಮುಂದಿನ ಭಾಗವನ್ನು ಅಭ್ಯಾಸ ಮಾಡೋಣ ಬರೆದ ಕವಿ ಕೈಯಾರ ಕಿನ್ಯಣ್ಣ ರಾಯ್ ನಮ್ಮ ಸುತ್ತಮುತ್ತ ಗಾಳಿಯಿದೆ ಬೆಳಕು ನೀಡುವ ಸೂರ್ಯನಿದ್ದಾನೆ ಗಿಡ ಮರಗಳಿವೆ ಕೆರೆ ಹಳ್ಳ ಕೊಳ್ಳ ನದಿ ಬೆಟ್ಟಗಳಿವೆ ಅದುವೇ ಪ್ರಕೃತಿ ಅಥವಾ ನಿಸರ್ಗ ಈ ಪ್ರಕೃತಿಯಲ್ಲಿ ಗಾಳಿಯ ಪಾತ್ರ ಬಹಳ ಜೀವ ಸಂಕುಲಕ್ಕೆ ಉಸಿರಾಡಲು ಗಾಳಿ ಬೇಕು ಈ ಗಾಳಿ ಹಿತವನ್ನು ಸುಖವನ್ನು ತರುವುದಷ್ಟೇ ಅಲ್ಲ ಭಯ ಆತಂಕ ಹಾಗೂ ನಷ್ಟವನ್ನೂ ತರುವುದುಂಟು ಇಲ್ಲಿ ಕವಿ ಸುಂಟರ ಗಾಳಿ ಬೀಸುವ ರೀತಿಯನ್ನು ಹಾಗೂ ಅದು ಉಂಟು ಮಾಡುವ ಪರಿಣಾಮಗಳನ್ನು ಭಾವಪೂರ್ಣವಾಗಿ ಚಿತ್ರಿಸಿದ್ದಾರೆ ಬಿರುಗಾಳಿಗೆ ತೆಂಗಿನ ಮರಗಳು ಕಂಗಿನ ಮರಗಳು ಬಾಳೆ ತಾಳೆ ಮಾವು ಹಲಸು ಎಲ್ಲವೂ ಬಾಗಿ ಹೋಗಿದೆ ಬಿರುಗಾಳಿಗೆ ಬಿರುಗಾಳಿಯ ಹೊಡೆತಕ್ಕೆ ಕಣ್ಣು ಮುಚ್ಚುತ್ತ ಬಾಲವನ್ನು ಎತ್ತಿ ದನಗಳು ದಿಕ್ಕ ಪಾಲಾಗಿ ಹೋಡುತ್ತಿವೆ ಅವುಗಳ ಹಿಂದೆ ಕರುಗಳು ಅಂಬಾ ಎಂದು ಕೂಗುತ್ತಾ ಬೆಂಬತ್ತಿ ಹೋಗುತ್ತಿವೆ ಮುಂದೆ ನೋಡೋಣ ಓಯಿತು ಎಂಚು ಆರಿತು ಹುಲ್ಲು ಬೊಬ್ಬೆಯ ಬೊಬ್ಬೆಯ ಭಯವೆಲ್ಲೆಲ್ಲೂ ಕೇಳುವ ರಾರಿ ಮಂದಿಯ ಗುಲ್ಲು ಏನಿದು ಧೂಳಿ ಏನಿದು ಕೋಪ ಯಾರಲಿ ಶಾಪ ಓಹೋ ಎಚ್ಚಿತೆ ಭೂಮಿಯ ತಾಪ ತಡೆಯುವರುಂಟೆ ಅಯ್ಯೋ ಪಾಪ ಏನಿದು ಧೂಳಿ ಬಾನಿನ ಬಯಲಿಂದಿಳಿಯುತ್ತ ಬಂತೋ ಪಾತಾಳದ ಹೊಟ್ಟೆಯೊಳಗಡಗಿತ್ತೋ ಕಡಲು ಕಡೆಯು ತಲಿದೆ ಹುಟ್ಟಿತೋ ಏನಿದು ಧೂಳಿ ಓಹೋ ಗಾಳಿ ಸುಳಿಯುತ್ತ ಬಂತೈ ಸುಂಟರ ಗಾಳಿ ಬಿರುಗಾಳಿಯಿಂದ ಹೋಯಿತು ಎಂಚು ಆರಿತು ಹುಲ್ಲು ಮನೆಯ ಮೇಲ್ಛಾವಣಿ ಬಿರುಗಾಳಿಗೆ ಹಾರಿ ಹೋಗ್ತಿದೆ ಜನರ ಬೊಬ್ಬೆ ಎಲ್ಲರ ಜನರ ಮುಖದಲ್ಲಿ ಭಯ ಶುರು ಆಗ್ಬಿಟ್ಟಿದೆ ಬೊಬ್ಬೆಯ ಭಯ ಎಲ್ಲೆಲ್ಲೂ ಅಂದರೆ ಎಲ್ಲರೂ ಕಿರ್ಚಾಡ್ತಿದಾರೆ ನಾವಿನ್ನು ಇನ್ಯಾರ ಆಶ್ರಯವನ್ನು ಪಡೆಯೋದು ಅಂತೇಳಿ ಜನ ಕಿರ್ಚ್ತಿದ್ದಾರೆ ಕೇಳುವರಾರಿ ಮಂದಿಯ ಗುಲ್ಲು ಯಾರು ಈ ಜನರ ಆ ಕ್ರಂದನವನ್ನು ನೋವನ್ನು ಕೇಳುವವರು ಯಾರೂ ಇಲ್ಲ ಏನಿದು ಧೂಳಿ ಎಂತಹ ಬಿರುಗಾಳಿ ಇದು ಏನಿದು ಕೋಪ ಯಾರಲ್ಲಿ ಶಾಪ ಈ ಬಿರುಗಾಳಿಗೆ ಯಾಕೆ ಇಷ್ಟು ಕೋಪ ಯಾರ ಶಾಪ ಇದು ಓಹೋ ಹೆಚ್ಚಿದೆ ಭೂಮಿಯ ತಾಪ ಭೂಮಿಯ ತಾಪ ಹೆಚ್ಚಾಗಿ ಈ ಬಿರುಗಾಳಿ ಬಂದಿರಬಹುದಾ ಬಿ ಭೂಮಿಯಲ್ಲಿ ಹವೆಯ ವಾತಾವರಣ ಜಾಸ್ತಿಯಾಗಿ ಬಿರುಗಾಳಿ ಉಂಟಾಗಿರಬಹುದಾ ತಡೆಯುವರುಂಟೆ ಯಾರು ಇದನ್ನ ತಡೀತಾರೆ ಅಯ್ಯೋ ಯಾರಿಂದನೂ ಸಾಧ್ಯ ಇಲ್ಲ ಅಯ್ಯೋ ಪಾಪ ಏನಿದು ಧೂಳಿ ಈ ಬಿರುಗಾಳಿಯನ್ನ ತಡೆಯುವವರು ಯಾರೂ ಇಲ್ಲ ಎಂತಹ ಬಿರುಗಾಳಿ ಇದು ಬಾನಿನ ಬಯಲಿಂದಿಳಿಯುತ್ತಾ ಬಂತೋ ಆಕಾಶದ ಬಯಲಿನಿಂದ ಭೂಮಿಗೆ ಬಂದಿರಬಹುದಾ ಪಾತಾಳದ ಹೊಟ್ಟೆಯೊಳಗಿಡಗಿತ್ತು ಪಾತಾಳದ ಕೆಳಗೆ ಇದು ಆಕಾಶದಿಂದ ಬಂದಿರಬಹುದಾ ಪಾತಾಳ ಭೂಮಿಯ ಒಳಗಡೆ ಇರುವಂತಹ ಲೋಕ ಪಾತಾಳ ಲೋಕ ಆ ಪಾತಾಳ ಲೋಕದಿಂದ ಬಂದಿರಬಹುದ ಕಡಲು ಕಡೆಯುತ್ತಲಿದ್ದೇ ಹುಟ್ಟಿತು ಇಲ್ಲಿ ಕಡಲನ್ನು ಕಡೆಯುವಂತಹ ಸಂದರ್ಭ ಅಂದರೆ ಸಮುದ್ರ ಮತನ ಕಾಲದಲ್ಲಿ ಅಂದರೆ ಅಮೃತಕ್ಕೋಸ್ಕರ ದೇವದಾನವರ ನಡುವೆ ಒಂದು ಸಲ ಜಗಳ ಆಗತ್ತೆ ಆ ಸಂದರ್ಭದಲ್ಲಿ ಅಮೃತವನ್ನು ಪಡೆಯುವುದಕ್ಕೋಸ್ಕರ ದೇವದಾನವರು ಸಮುದ್ರ ಮತನವನ್ನು ಮಾಡ್ತಾರೆ ಆ ಸಮುದ್ರ ಮಥನದ ಸಂದರ್ಭದಲ್ಲಿ ಸಮುದ್ರವನ್ನು ಕಡೆಯುವ ಸಂದರ್ಭದಲ್ಲಿ ಈ ಬಿರುಗಾಳಿ ಹುಟ್ಟಿರಬಹುದಾ ಅಂದರೆ ಅಂತಹ ಬಿರುಗಾಳಿ ಏನಿದು ಧೂಳಿ ಓಹೋ ಗಾಳಿ ಬಂತ ಈ ಸುಂಟರ ಗಾಳಿ ಈ ಥರದ ಬಿರುಗಾಳಿಯನ್ನು ಎಂದೂ ನೋಡೋಕ್ಕೆ ಸಾಧ್ಯ ಇಲ್ಲ ಎಂತಹ ಬಿರುಗಾಳಿ ಇದು ಅಂತೇಳಿ ಕವಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ